ಯಾವ್ದು ಇದುವರೆಗೂ ಯೂಸ್ ಮಾಡಿದಿರೋ ಜಾಗನ ಬಳಸ್ಕೊಬೇಕು ಅಂತ ನಮ್ಗಿದ್ದ ಐಡಿಯಾ. ಸೊ ಹಾಗಾಗಿ ನಾವು ಸೋಮವಾರಪೇಟೆ, ಮಡಿಕೇರಿ, ಮೈಸೂರು, ಧಾರವಾಡ, ದಾಂಡೇಲಿ ಮತ್ತು ಗೋವಾ, ನಾವೊಂದು 50-60 ಮನೆ ಆಲ್ ಓವರ್ ಕರ್ನಾಟಕ ನೋಡಿದ್ದೀವಿ, ದೊಡ್ಡ ಮನೆ. ಅದರಲ್ಲಿ ನಮಗೆ ಬೇಕಾದಂಥ ಮನೆಗಳು ಕೆಲವೊಂದು ಸಿಕ್ತು, ಕೆಲವೊಬ್ರು ಪರ್ಮಿಷನ್ ಕೊಡ್ತಾ ಇಲ್ಲ. ಬಟ್ ಕೆಲವೊಂದು ಸತಿ ಕೆಲವು ಕಡೆ ನಮಗೆ ಬೇಕಾದ ಥರ ಲೊಕೇಶನ್ ಸಿಗಲಿಲ್ಲ. ಇಂಟೀರಿಯರ್ ಚೆನ್ನಾಗಿ ಸಿಕ್ಕಿದ್ರೆ ಎಕ್ಸ್ಟೀರಿಯರ್ ಚೆನ್ನಾಗಿ ಸಿಕ್ಕಿಲ್ಲ, ಎಕ್ಸ್ಟೀರಿಯರ್ ಚೆನ್ನಾಗಿ ಸಿಕ್ಕಿದ್ರೆ ಇಂಟೀರಿಯರ್ ಇರ್ತಾ ಇರಲಿಲ್ಲ. ಕೆಲವೊಂದು ಪರ್ಮಿಷನ್ ಸಿಕ್ಕ ಜಾಗದಲ್ಲಿ ನಮಗೆ ಬೇಕಾದಂಥ ಎಲಿಮೆಂಟ್ಸ್ ಇರಲಿಲ್ಲ. ಕೋಲಾರ ಎಲ್ಲ ಕಡೆ ಹುಡುಕಾಡಿದ್ವಿ, ಬೆಂಗಳೂರಂತೂ ಸಿಕ್ಕಾಪಟ್ಟೆ ಹುಡುಕಾಡಿದ್ವಿ. ಸೊ ಇದೆಲ್ಲ ಹಲವಾರು ಸಮಸ್ಯೆ ಇದ್ದಂಥ ಕೆಲವೊಂದು ಸಿಚುವೇಶನ್ ಮನೆಗಳಲ್ಲಿ ನಮಗೆ ಪರ್ಮಿಷನ್ ಸಿಗದೆ. ಸೊ ಈ ಥರದ್ದು ಭಾಳಷ್ಟು ಹುಡುಕಾಟ ಆಯಿತು. ಕೊನೆಗೆ ನಮಗೆ ಸಿಕ್ಕಿದ್ದು ಇಲ್ಲಿ ಕ್ಯಾಸಂಬಳ್ಳಿ, ಅಲ್ಲಿರೋ ಕೆ ಸಿ ರೆಡ್ಡಿ ಅವ್ರ ಮನೆ. ಕೆ ಸಿ ರೆಡ್ಡಿ ನಮ್ಮ ಕರ್ನಾಟಕದ ಫಸ್ಟ್ ಚೀಫ್ ಮಿನಿಸ್ಟರ್. ಅವ್ರ ಮನೆಯಲ್ಲಿ ನಾವು ಇದನ್ನ ಶೂಟ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡಿದ್ವಿ. ಫ್ಯಾಮಿಲಿ ಇಲ್ಲಿ ಇರ್ತಾ ಇದ್ದಾರೆ. ಆ ಮನೇನ ಅದ್ಭುತವಾಗಿ ನಾವು ಕೆಡಿಸಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ಹಾರರ್ ಫೀಲಿಂಗ್ನ ತರಿಸೋದು ಒಂದು ಒಳ್ಳೆ ಮನೆಗೆ ಸ್ವಲ್ಪ ಕಷ್ಟ, ಬಟ್ ಸಕ್ಸಸ್ಫುಲ್ ಆಗಿದ್ದೀವಿ. ಬಟ್ ಇದು ತುಂಬ ಸಿಂಪಲ್ ಆಗಿರೋ ಒಂದು ತೊಟ್ಟಿ ಮನೆ. ಈ ತೊಟ್ಟಿ ಮನೇನ ಒಂದು ಹಾರರ್ ಮೂವಿಗೆ ಬೇಕಾಗಿರೋ ಆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದಕ್ಕೆ ಭಾಳ ಪ್ಲಾನಿಂಗ್ ಆಯಿತು. ಪ್ರತಿಯೊಂದು ಎಲಿಮೆಂಟ್ಸ್, ಒಂದು 100 ಹಿಂದೆ ಒಂದು ಮನೆ ಹೇಗಿರ್ಬೋದು, ಆ ಮನೇಲಿ ಏನೇನು ಬೆಳೆದಿರ್ಬೋದು, ಅದು ಕಾಡಲ್ಲಿದ್ದಂಥ ಮನೆ. ಸೊ ಇದನ್ನೆಲ್ಲ ನಾವು ಸಣ್ಣ ರಿಸರ್ಚ್ ಮಾಡಿ ವಿ ಹ್ಯಾವ್ ಕಮ್ ಟು ಒನ್ ಡಿಸೈನ್, ಆ್ಯಂಡ್ ಆ ಡಿಸೈನ್ನ ಇವತ್ತು ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಅವಿನಾಶ್ ಇದನ್ನು ತುಂಬ ಚೆನ್ನಾಗಿ ಅವನ ಟೀಮ್ ಜೊತೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ. 2 ತೊಟ್ಟಿ ಮನೆ, ಆಮೇಲೆ ಒಂದು ಪ್ಯಾಸೇಜ್, ಆ ಸಿಮೆಂಟ್ ಎಲ್ಲ ಬಿದ್ದೋಗಿದೆ. ಆ ಬ್ರಿಕ್ ರೂಮಲ್ಲಿ ಹೋಗ್ತಾ ಹೋಗ್ತಾ ಅವಂಗಾಗಂಥ ಒಂದು ಎಕ್ಸ್ಪೀರಿಯೆನ್ಸನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಆ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ತೊಟ್ಲು, ಒಂದು 100 ಹಿಂದೆ ಒಂದು ತೊಟ್ಲನ್ನ ಕ್ರಿಯೇಟ್ ಮಾಡಿದ್ದೀವಿ. ಆ ತೊಟ್ಲು ಕ್ರಿಯೇಟ್ ಜೊತೆ ಆ ಸಣ್ಣ ಸಣ್ಣ ರೂಟ್ಸ್ ಬೆಳೆದಿರುತ್ತೆ. ಆ ಇಡೀ ರೂಟ್ಸನ್ನು ಆಲ್ಮೋಸ್ಟ್ ಒಂದು 10,000 ರೂಟ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಇಟ್ ಟುಕ್ ಕ್ವೈಟ್ ಎ ಬಿಟ್ ಆಫ್ ಟೈಮ್, ಯಾಕಂದರೆ ಅದ್ರ ಕಲರ್ ಕಾಂಬಿನೇಷನ್ಸ್ ಆಗಿರಲಿ, ಅದಕ್ಕೆ ಬೇಕಾದಂಥ ಎಸೆನ್ಸನ್ನು ತುಂಬ ಚೆನ್ನಾಗಿ ನನ್ನ ಇಡೀ ಟೀಮ್ ಅದನ್ನು ತಂದಿದ್ದಾರೆ. ನಮಗೆ ಇದು ಇಷ್ಟು ಈ ಥರ ಇದು ಇಂಥ ಒಂದು ಚೇಂಜ್ ಓವರ್ ಆಗುತ್ತೆ ಮನೆಯದು ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.